ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ವಿಶೇಷವಾಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ರಕ್ಷಣೆ ಅನ್ನೋದು ಮನೆಗೆ ಪ್ರಾಪ್ತಿಯಾಗುತ್ತೆ ಚಾಮುಂಡೇಶ್ವರಿ ದೇವಿ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಮನೆಗೆ ಸದಾಕಾಲ ಪ್ರಾಪ್ತಿಯಾಗುತ್ತೆ ಈ ಒಂದು ವಸ್ತುವಿಗೆ ಅಂತಹ ವಿಶೇಷವಾದಂತಹ ಶಕ್ತಿ ಇದೆ ನಿಮ್ಮ ಮನೆಯಲ್ಲಿ ಏನಾದರೂ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಶತ್ರುಗಳ ಬಾಧೆ ಅನ್ನೋದು ಮನೆಯ ಸದಸ್ಯನಿಗೆ ಹೆಚ್ಚಾಗಿದರೆ ಈ ಮಾಟ ಮಂತ್ರ ಬಾನಮತಿ ಪ್ರಯೋಗಗಳು ಕೆಟ್ಟ ಶಕ್ತಿ ಈ ದುಷ್ಟಶಕ್ತಿಗಳ ಪ್ರಯೋಗಗಳು ಮನೆಯ ಮೇಲೆ ಹೆಚ್ಚಾಗಿ ಏನಾದರೂ ನಡೀತಾ ಇದ್ರೆ ಅಂತಹ ಎಲ್ಲ ದೃಷ್ಟಿದೋಷಗಳನ್ನು ನರದೃಷ್ಟಿದೋಷಗಳನ್ನು ಕೆಟ್ಟ ಶಕ್ತಿಗಳನ್ನು ತೊಲಗಿಸುವಂತಹ ಶಕ್ತಿ ಈ ಒಂದು ವಸ್ತುವಿಗಿದೆ ಈ ಒಂದು ವಸ್ತು ಯಾವುದು ಈ ಒಂದು ವಸ್ತುವನ್ನು ಯಾವ ದಿನ ಮನೆಗೆ ತರಬೇಕಾಗುತ್ತೆ ಯಾವ ರೀತಿಯಾಗಿ ಪೂಜೆ ಸಂಕಲ್ಪ ನೈವೇದ್ಯವನ್ನು ತೋರಿಸಬೇಕಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನಮ್ಮ ನಿತ್ಯ ಜೀವನದಲ್ಲಿ ಅರಿಶಿಣದ ಕೊಂಬನ್ನು ನಾವು ಹೆಚ್ಚಾಗಿ ಬಳಕೆಯನ್ನ ಮಾಡ್ತಿರ್ತೀವಿ ಆದರೆ ಈ ಒಂದು ಅರಿಶಿಣದ ಕೊಂಬಿನ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈ ಒಂದು ಅರಿಶಿಣದ ಕೊಂಬಿಗೆ ಬ್ಲಾಕ್ ಟರ್ಮರಿಕ್ ಅಂತ ಕರಿತೀವಿ ಅಂದರೆ ಕಪ್ಪು ಅರಿಶಿಣದ ಕೊಂಬು ಅಂತ ಈ ಒಂದು ವಸ್ತುವಿಗೆ ಕರೆಯಲಾಗುತ್ತೆ ಈ ಒಂದು ವಸ್ತು ಯಾರ ಮನೆಯಲ್ಲಿ ಇರುತ್ತೋ ಯಾರ ಜೊತೆಗೆ ಇರುತ್ತೋ ಅಂತಹವರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳ ಪ್ರಯತ್ನ ಯೋಗ ಅನ್ನೋದು ಕೆಲಸವನ್ನು ಮಾಡೋದಿಲ್ಲ ಮಾಟ ಮಂತ್ರದ ಭಯಗಳು ಏನಾದರೂ ಇದ್ರೆ ಶತ್ರು ಭಯಗಳು ಏನಾದರೂ ಹೆಚ್ಚಾಗಿದ್ರೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಅಪಘಾತಗಳಾಗುವಂಥದ್ದು ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆಯಿಂದ ಹೊರಗಡೆ ವ್ಯಾಪಾರ ವ್ಯವಹಾರ ಉದ್ಯೋಗ ಕೂಡ ನೆಮ್ಮದಿ ಇಲ್ಲ ಅನ್ನುವರು ಈ ಒಂದು ವಸ್ತುವನ್ನು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಬರಬೇಕಾಗುತ್ತೆ ಏನು ಮಾಡಬೇಕು ಯಾವುದಾದ್ರೂ ಒಂದು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಅಥವಾ ಶುಕ್ರವಾರ ಶನಿವಾರದ ದಿನ ಮನೆಗೆ ಈ ಒಂದು ವಸ್ತುವನ್ನು ತರಬೇಕಾಗುತ್ತೆ ಈ ಒಂದು ವಸ್ತು ಎಲ್ಲ ಕಡೆಯಲ್ಲೂ ಕೂಡ ಲಭ್ಯವಾಗುವುದಿಲ್ಲ ಆನ್ಲೈನ್ ಸ್ಟೋರ್ಗಳಲ್ಲಿ ಅಥವಾ ವಿಶೇಷವಾದಂತಹ ಮಾರ್ಕೆಟ್ಗಳಲ್ಲಿ ಮಾತ್ರ ಈ ಒಂದು ಕಪ್ಪು ಅರಿಶಿನದ ಕೊಂಬು ದೊರೆಯುತ್ತೆ ಆ ಒಂದು ವಸ್ತುವನ್ನ ನಾಲ್ಕಾರು ಕಡೆ ಕೇಳಿ ಮನೆಗೆ ತರಬೇಕಾಗುತ್ತೆ ಮನೆಗೆ ತಂದ ನಂತರ ನೀರಿನಿಂದ ಸ್ವಚ್ಛವನ್ನ ಮಾಡೋದಾಗಿರ್ಬೋದು ಅಥವಾ ಹಾಲಿನಿಂದ ಅಮೃತದಿಂದ ಸ್ವಚ್ಛವನ್ನ ಮಾಡೋದಾಗಿರ್ಬೋದು ಮೊದಲು ಮಾಡಿಕೊಳ್ಬೇಕು ತದನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಿಕೊಳ್ಬೇಕು ನೀವು ಮನೆಗೆ ತಂದು ಇಟ್ಕೊಂಡಿರ್ತಕ್ಕಂತಹ ಈ ಒಂದು ಕಪ್ಪು ಅರಿಶಿನದ ಕೊಂಬು ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಬಳಕೆಯನ್ನು ಮಾಡಬಹುದು ಏನು ಮಾಡಬೇಕು ಅಮಾವಾಸ್ಯ ದಿನ ಸಾಯಂಕಾಲ ಈ ಒಂದು ವಸ್ತುವನ್ನು ಮನೆಗೆ ತಂದಿರಬೇಕು ಮನೆಗೆ ತಂದ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇದ್ರೆ ಅಥವಾ ಶ್ರೀ ಚಾಮುಂಡೇಶ್ವರಿ ದೇವಿಯ ಫೋಟೋ ಇದ್ದರೆ ಆ ಒಂದು ಫೋಟೋ ಅಥವಾ ವಿಗ್ರಹದ ಮುಂದೆ ಈ ಒಂದು ವಸ್ತುವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೇವಿಯ ಮುಂದೆ ಹೇಳ್ಕೊಂಡು ದೀಪ ನೈವೇದ್ಯಗಳನ್ನು ಈ ಒಂದು ವಸ್ತುವಿಗೆ ತೋರಿಸಬೇಕಾಗುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ರೆ ನಿತ್ಯ ಕಲಹಗಳು ಹೆಚ್ಚಾಗಿದ್ರೆ ಯಾವಾಗಲೂ ಭಯಭೀತರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಆ ಎಲ್ಲ ಕಷ್ಟಗಳನ್ನು ದೇವಿಯ ಮುಂದೆ ಹೇಳ್ಕೊಂಡು ವಿಶೇಷವಾಗಿ ಈ ಒಂದು ಕಪ್ಪು ಅರಿಶಿನದ ಕೊಂಬಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಪೂಜೆಯೆಲ್ಲ ಆದ ನಂತರ ಹಣಕಾಸಿನ ಸಮಸ್ಯೆ ಇದ್ದವರೇನು ಮಾಡಬೇಕು ಮನೆಯಲ್ಲಿ ಯಾವ ಜಾಗದಲ್ಲಿ ದುಡ್ಡನ್ನು ಇಡ್ತೀರೋ ನಿಮ್ಮ ಮನೆಯ ಬೀರು ಆಗಿರ್ಬೋದು ಗಲ್ಲಾಪೆಟ್ಟಿಗೆ ಆಗಿರ್ಬೋದು ಕ್ಯಾಶ್ ಬಾಕ್ಸ್ ಅಂತ ಏನಾದರೂ ಇಟ್ಕೊಂಡಿದರೆ ಆ ಒಂದು ಜಾಗದಲ್ಲಿ ಈ ಒಂದು ವಸ್ತುವನ್ನು ಇಟ್ಕೊಳ್ಬೇಕು ಇಲ್ಲ ಮನೆಗೆ ಏನಾದರೂ ದೋಷಗಳು ಹೆಚ್ಚಾಗಿದ್ದರೆ ಯಾವಾಗಲೂ ಕೂಡ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಕ್ಕಪಕ್ಕದವರ ಶತ್ರುಗಳ ಹಾಗೂ ಬಂಧು ಮಿತ್ರರ ಏನಾದರೂ ಕೆಟ್ಟ ದೃಷ್ಟಿ ಮನೆಯ ಮೇಲೆ ಬೀಳ್ತಾ ಇದೆ ಎಂಬ ಅನುಮಾನ ಇದ್ದವರು ಆ ಒಂದು ವಸ್ತುವನ್ನು ಕೆಂಪು ಬಟ್ಟೆಗೆ ಹಾಕಿ ಅಥವಾ ಅರಿಶಿಣದ ಬಟ್ಟೆಗೆ ಹಾಕಿ ಮನೆಯವರ ಭಾಗದಲ್ಲಿ ಗಂಟಿನ ರೀತಿ ಕಟ್ಟಬೇಕಾಗುತ್ತೆ ಬಾಗಿಲಿನ ಮೇಲ್ಭಾಗದಲ್ಲಿ ಆ ಒಂದು ವಸ್ತುವನ್ನು ಕಟ್ಟಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯ ದಿನ ವಾರಕ್ಕೆ ಎರಡು ಬಾರಿ ಆದರೂ ಕೂಡ ಧೂಪ ದೀಪ ನೈವೇದ್ಯವನ್ನು ಪೂಜೆಯನ್ನು ಮಾಡ್ತಾ ಬರಬೇಕು ಆಗ ಮನೆಗೆ ಇರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಶತ್ರು ದೋಷಗಳು ದೋಷಗಳು ಏನಾದರೂ ಕೆಟ್ಟ ಕಣ್ಣಿನ ದೃಷ್ಟಿಗಳು ಮಾಟ ಮಂತ್ರದ ಪ್ರಯೋಗಗಳು ನಡೀತಾ ಇದ್ದರೆ ಆ ಎಲ್ಲ ಶಕ್ತಿಗಳು ತೊಲಗಿ ಹೋಗುತ್ತೆ ಮನೆಯಲ್ಲಿ ಸದಾಕಾಲ ಸುಖಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಲಕ್ಷ್ಮೀದೇವಿಯ ಅನುಗ್ರಹ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಅನುಗ್ರಹ ಶ್ರೀ ಚಾಮುಂಡೇಶ್ವರಿ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ವಿಶೇಷವಾದಂತಹ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಹಾಗೂ ದೋಷ ಇದ್ದವರು ಈ ಒಂದು ಕೆಲಸವನ್ನು ಮಾಡ್ಬೋದು ಇನ್ನು ಅನಾರೋಗ್ಯದ ಸಮಸ್ಯೆಗಳು ಏನಾದರೂ ಪದೇ ಪದೇ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಒಬ್ಬರಿಗಾದ್ಮೇಲೆ ಒಬ್ಬರಿಗೆ ಅನಾರೋಗ್ಯ ಪೀಡಿತರಾಗ್ತಾ ಇದ್ರೆ ಅಂಥವ್ರು ಏನು ಮಾಡಬೇಕು ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬೇಕು ಒಂದು ಉಂಡೆಯ ರೀತಿಯಲ್ಲಿ ಅದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಯಾವ ರೀತಿಯಾಗಿ ಚಪಾತಿಗೆ ಕಲಿಸ್ಕೊಳ್ತೀರೋ ಅದೇ ರೀತಿಯಾಗಿ ಗೋಧಿ ಹಿಟ್ಟನ್ನು ಉಂಡೆ ರೀತಿ ಮಾಡಿಕೊಂಡು ಒಂದೇ ಒಂದು ಚೂರಿನಷ್ಟು ಕಪ್ಪು ಅರಿಶಿನದ ಕೊಂಬನ್ನು ಆ ಗೋಧಿ ಹಿಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಗೋಮಾತೆಗೆ ತಿನ್ನಿಸಿ ಬರಬೇಕು ಈ ಒಂದು ಕೆಲಸವನ್ನು ವಾರಕ್ಕೆ ಒಂದು ಬಾರಿ ಆದರೂ ಕೂಡ ಮಾಡ್ತಾ ಬಂದರೆ ಮನೆ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರ ಸದಸ್ಯರ ಆರೋಗ್ಯ ಅನ್ನೋದು ಆಗ್ತಾ ಹೋಗುತ್ತೆ ಅನಾರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಇನ್ನು ನೀವೇನಾದರೂ ವ್ಯಾಪಾರ ರಂಗದಲ್ಲಿ ಅಥವಾ ಉದ್ಯೋಗ ರಂಗದಲ್ಲಿ ವ್ಯವಹಾರ ರಂಗದಲ್ಲಿ ಏನಾದರೂ ಹೆಚ್ಚಾಗಿ ನಷ್ಟಗಳನ್ನ ಕಾಣ್ತಾ ಇದ್ರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಅಂಥವ್ರು ಏನು ಮಾಡಬೇಕು ಹಸಿರು ಬಟ್ಟೆಯಲ್ಲಿ ಹನ್ನೊಂದು ಗೋಮತಿ ಚಕ್ರ ಹನ್ನೊಂದು ಅರಿಶಿಣ ಬಣ್ಣದ ಕವಡೆ ಜೊತೆಗೆ ಹನ್ನೊಂದು ಕಪ್ಪು ಅರಿಶಿಣದ ಕೊಂಬನ್ನು ಸೇರಿಸಿ ವಿಶೇಷವಾಗಿ ನೀವು ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳದಲ್ಲಿ ಅಥವಾ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಬಾಗಿಲಿನ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಬೇಕು ಆಗ ನೀವು ಮಾಡ್ತಕ್ಕಂತಹ ಉದ್ಯೋಗ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ಶತ್ರುಗಳ ಕಾಟ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ದೃಷ್ಟಿದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಾಗಿ ನಷ್ಟವನ್ನು ಕಾಣುವಂಥವರು ಈ ಒಂದು ಕೆಲಸವನ್ನು ಮಾಡಿಕೊಳ್ಬಹುದು ಒಂದೇ ಒಂದು ಕಪ್ಪು ಅರಿಶಿನದ ಕೊಂಬಿನಿಂದ ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಏನಾದರೂ ಹೆಚ್ಚಾಗಿ ನೆಗೆಟಿವ್ ಎನರ್ಜಿಗಳು ಹೆಚ್ಚಾಗಿ ಕಾಡ್ತಾ ಇದ್ರೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಗಂಡ ಹೆಂಡತಿ ಕಲಹಗಳು ಹೆಚ್ಚಾಗಿ ಏನು ಮಾಡಬೇಕು ತಾವು ಮಲಗುವಂತಹ ದಿಮ್ಮಿನ ಕೆಳಗೆ ಹಾಸಿಗೆಯ ಕೆಳಗೆ ಈ ಒಂದು ಕಪ್ಪು ಅರಿಶಿನದ ಕೊಂಬನ್ನು ಒಂದು ಪೇಪರ್ಗೆ ಅಥವಾ ಕವರ್ಗಾಗಿ ಇಟ್ಕೊಳ್ಬೋದು ನೋಡಿದ್ರಲ್ಲ ಇಂತಹ ವಿಶೇಷವಾದಂತಹ ಕಪ್ಪು ಅರಿಶಿನದ ಕೊಂಬಿನಿಂದ ಯಾವೆಲ್ಲ ಸಮಸ್ಯೆಗಳು ಕಳೆದು ಹೋಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ವಿಶೇಷವಾದಂತಹ ಕಪ್ಪು ಅರಿಶಿನದ ಕೊಂಬಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ